ಹುಕ್ಕೇರಿ ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮದಿನಾಚರಣೆಯ ಪೂರ್ವಭಾವಿ ಸಭೆ ಜರುಗಿತು. ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿ, ಪುರಸಭೆ ಸಂಕೇಶ್ವರ್ ಮತ್ತು ಪುರಸಭೆ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಭವನದಲ್ಲಿ ಜರುಗಿದ ಸಭೆಯಲ್ಲಿ ಏಪ್ರಿಲ್ 5ರಂದು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಮತ್ತು ಏಪ್ರಿಲ್ 14ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕುರಿತು ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಮತ್ತು ಇಲಾಖಾ ಅನುಷ್ಠಾನ ಅಧಿಕಾರಿಗಳ ಸಭೆಯಲ್ಲಿ ತಹಸೀಲ್ದಾರ್ ಡಾಕ್ಟರ್ ಡಿಎಚ್ ಹುಗಾರ್ ಮಾತನಾಡಿ, ಇಬ್ಬರಿಗೂ ಮಹಾನ್ ವ್ಯಕ್ತಿಗಳ ಜಯಂತಿಯನ್ನು ಅರ್ಥಪೂರ್ಣ ಆಚರಿಸಲು ಎಲ್ಲರ ಸಹಕಾರ ಅಗತ್ಯವಾಗಿದ್ದು ಅದರಂತೆ ಈ ಇಬ್ಬರ ಮಹಾನ್ ವ್ಯಕ್ತಿಗಳ ಜಯಂತಿಯಲ್ಲಿ ಅವರ ಆದರ್ಶ ಮತ್ತು ವಿಚಾರಗಳನ್ನು ಸಾದರಪಡಿಸಲು ಉಪನ್ಯಾಸ ನೀಡುವುದು ಹಾಗೂ ಭಾವಚಿತ್ರ ಮೆರವಣಿಗೆ ನಗರದಲ್ಲಿ ವಿದ್ಯುತ್ ಅಲಂಕಾರ ಸೇರಿದಂತೆ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಯಿತು. ಈಗ ನಾನು ಹೋದ ಸಲ ಮಾಡಿದ್ದ ಏನು ಪ್ರೊಸೀಡಿಂಗ್ ಇದೆ ಅದನ್ನು ಒಂದ್ಸಲ ತಮಗೆ ಓದಿ ಹೇಳ್ತೀನಿ. ಅದಾದ್ಮೇಲೆ ತಮ್ಮೆಲ್ಲರ ಸಲಹೆಯನ್ನು ಪಡೆದು ನಾವು ನೀವೆಲ್ಲರೂ ಸೇರಿಕೊಂಡು ಅರ್ಥಪೂರ್ಣವಾಗಿ ಭಕ್ತಿಪೂರ್ವಕವಾಗಿ ವಿಜೃಂಭಣೆಯಿಂದ ಮಾಡೋಣ ಅಂತ ನಾವು ಒಂದು ರಿಕ್ವೆಸ್ಟ್ ನಮಗೆ. ವೇದಿಕೆ ಮೇಲೆ ಸಿಪಿಐ ರಫಿಕ್ ತಹಸೀಲ್ದಾರ್, ಸಮಾಜ ಕಲ್ಯಾಣ ಅಧಿಕಾರಿ ಉಮೇಶ್ ಸಿದ್ದಾಳ್, ಪಿಎಸ್ಐ ಗಣಪತಿ ಕುಗುಣೋಳಿ, ರಮೇಶ್ ಹುಂಜಿ ಉಪಸ್ಥಿತರಿದ್ದರು. ನಂತರ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಸಲಹೆ ಸೂಚನೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಉದಯ್ ಹುಕ್ಕೇರಿ, ಮಲ್ಲಿಕಾರ್ಜುನ್ ರಾಸಿಂಗೆ, ಪ್ರಕಾಶ್ ಮೇಲ್ಗೇರಿ, ರಮೇಶ್ ಕೊಚ್ರಿಕರ್, ಮಾರುತಿ ತಳ್ವಾರ್, ಪ್ರಕಾಶ್ ಹೊಸಮನಿ, ಶಶಿಕಾಂತ್ ಹೊನ್ನೋಳಿ, ಕರ್ಯಪ್ಪ ಗುಡ್ಡೇನವ್ರ್, ಬಾಹುಸಾಹೇಬ್ ಪಾಂಡ್ರೆ, ಕಾಡಪ್ಪ ಹೊಸಮನಿ, ಕೆಂಪಣ್ಣ ಸಿರಟ್ಟಿ, ದಿಲೀಪ್ ಹೊಸಮನಿ ಮೊದಲಾದ ದಲಿತ ಮುಖಂಡರು ಮತ್ತು ಅಧಿಕಾರಿಗಳು ಹಾಜರಿದ್ದರು.